ನಮಸ್ಕಾರ ನಾನು ಡಾಕ್ಟರ್ ಜಯಂತ್ ಕೋವಿಡ್ನ ವಿಚಾರವಾಗಿ ನಿಮ್ಮ ಜೊತೆಗೆ ಡಾಕ್ಟರ್ ಕೆಕೆ ಅಗರ್ವಾಲ್ ಪದ್ಮಶ್ರೀ ಅವಾರ್ಡಿ ಅವರು ಹೇಳಿರತಕ್ಕಂಥ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಇತ್ತೀಚೆಗೆ ಬಹಳಷ್ಟು ಕೇಸ್ಗಳಾಗ್ತಾ ಇದೆ ಎಲ್ಲ ಗಲ್ಲಿಗಲ್ಲಿನಲ್ಲೂ ಕೋವಿಡ್ ಕೇಸ್ಗಳಾಗ್ತಿದೆ ನಾನು ಕೋವಿಡಿಂದ ಬಚಾವ್ ಆಗಬಹುದಾ ಈ ಪ್ರಶ್ನೆಗೆ ಉತ್ತರ ಏನು ಎಸ್ ಡೆಫಿನೆಟ್ಲಿ ಏನು ಮಾಡಬೇಕಾಗತ್ತೆ ಅದಕ್ಕೆ ಗೌರ್ಮೆಂಟ್ ಅವರಿಗಾಗಲೇ ಸಾಕಷ್ಟು ಮಾಹಿತಿ ಕೊಟ್ಟಿದ್ದಾರೆ ನಾಲ್ಕು ವ್ಯಾಕ್ಸಿನ್ ಇದೆ ಈಗ ಅಫಿಷಿಯಲಿ ವ್ಯಾಕ್ಸಿನ್ ಬರೋ ದೂರ ಇದೆ ನಾಲ್ಕು ವ್ಯಾಕ್ಸಿನ್ ಯಾವುದು ಅಂತಂದರೆ ಒಂದು ಮಾಸ್ಕ್ ಸೊ ಯಾವಾಗಲೂ ನೀವು ಮಾಸ್ಕನ್ನು ಧರಿಸ್ತಕ್ಕಂಥದ್ದು ಮನೆಯಲ್ಲೇ ಮಾಡಿರ್ತಕ್ಕಂಥ ಮಾಸ್ಕ್ ಆಗಲಿ N95 ಮಾಸ್ಕ್ ಆಗಲಿ ಯಾವುದಾದ್ರೂ ಒಂದು ಮಾಸ್ಕನ್ನು ಯಾವಾಗಲೂ ಧರಿಸಿರ್ತಕ್ಕಂಥದ್ದು ಸೋಷಿಯಲ್ ಡಿಸ್ಟೆನ್ಸಿಂಗು ಯಾರಾದರೂ ಇರಲಿ ನಿಮ್ಮ ಪರಿಚಯದವರು ಇರಲಿ ಮನೆಯವರೇ ಇರಲಿ 6 ಅಡಿ ಮಿನಿಮಮ್ ಅಂತರದಿಂದ ಅವರ ಜೊತೆಗೆ ಮಾತನಾಡ್ತಕ್ಕಂಥದ್ದು ಮೂರನೇದು ಹ್ಯಾಂಡ್ ಸ್ಯಾನಿಟೈಸೇಷನ್ ಸೊ ಒಂದು ವೈರಸ್ಗೆ ತಾನೇ ತಾನಾಗಿ ಮೂವ್ ಆಗಲಿಕ್ಕೆ ಬರಲ್ಲ ಏನಿದ್ರೂ ನಮ್ಮ ಕೈ ಅಥವಾ ನಮ್ಮ ಉಸಿರಾಟದ ಮೂಲಕ ಕೆಮ್ಮೋದ್ರ ಮೂಲಕ ಇನ್ನೊಬ್ಬರಿಗೆ ನಾವು ಟ್ರಾನ್ಸ್ಫರ್ ಮಾಡಬಹುದು ಹಾಗಾಗಿ ನಮ್ಮ ಹ್ಯಾಂಡ್ ಸ್ಯಾನಿಟೈಸೇಷನ್ ಒಂದೇನು ಅಂತಂದರೆ ವೈರಸ್ ಮೇಲ್ಗಡೆಗೆ ಒಂದು ಫ್ಯಾಟ್ ಕೋಟ್ ಇರ್ತದೆ ಫ್ಯಾಟ್ ಅಂದರೆ ಏನು ಆಯಿಲ್ ಈಗ ಸಪೋಸ್ ನನ್ನ ಕೈಗೆ ಆಯಿಲ್ ಹತ್ತಿದ್ರೆ ಏನು ಮಾಡ್ತೀನಿ ನಾನು ಎಣ್ಣೆ ಹತ್ತಿದ್ರೆ ಆವಾಗ ನಾನು ಸೋಪ್ ಹಾಕಿ ಅದನ್ನು ವಾಶ್ ಮಾಡ್ತೀನಿ ಎಷ್ಟೊತ್ತು ಉಜ್ಜಿದ್ರೆ ಎಣ್ಣೆ ಹೋಗ್ಬೋದು ಒಂದು 20-30 ಸೆಕೆಂಡು ಸೊ ಅದೇ ರೀತಿ ಅಕಸ್ಮಾತ್ ಕೈನಲ್ಲಿ ವೈರಸ್ ಇತ್ತು ಅನ್ನೋದಾದರೂ ಕೂಡ ನಾನು ಹೇಗೆ ಎಣ್ಣೆನ ಕೈಯಿಂದ ಸೋಪ್ ಹಾಕಿ ವಾಶ್ ಮಾಡ್ತೀನಿ ಅದೇ ರೀತಿ ನೀಟಾಗಿ ಕೈಯನ್ನು ವಾಶ್ ಮಾಡಬೇಕು ವಾಶ್ ಮಾಡಿದರೆ ಒಂದು 30 ಸೆಕೆಂಡ್ ತನಕ ಸೋಪ್ ಕೈನಲ್ಲಿ ಇತ್ತು ಅನ್ನೋದಾದರೆ ಅಲ್ಲಿಗೆ ವೈರಸ್ಸು ಸತ್ತು ಹೋಗ್ತದೆ ಇನ್ನೊಂದು ಇತ್ತೀಚೆಗೆ ಸೇರಿರ್ತಕ್ಕಂಥದ್ದು ನಿಮ್ಮ ಓರೋಫ್ಯಾರೆಂಜಿಯಲ್ ಮತ್ತು ನೇಸೋಫ್ಯಾರೆಂಜಿಯಲ್ ನಿಮ್ಮ ಮೂಗು ಮತ್ತು ಗಂಟಲು ಭಾಗ ಏನಿದೆ ಇದನ್ನು ಹೈಜೀನಾಗಿ ಇಟ್ಕೊಳ್ತಕ್ಕಂಥದ್ದು ಏನು ಮಾಡಬೇಕು ಅದಕ್ಕೆ ಮನೆಯಲ್ಲಿ ನಿಮಗೆ ಉಪ್ಪು ಇರ್ತದೆ ಉಪ್ಪು ನೀರನ್ನು ನೀವು ಗಾರ್ಗಲ್ ಮಾಡುವಂಥದ್ದು ದಿನಕ್ಕೊಂದು 4 ಸಾರಿ ಉಪ್ಪು ನೀರನ್ನು ಬೆಚ್ಚಗಿನ ನೀರನ್ನು ನೀವು ಗಾರ್ಗಲ್ ಮಾಡ್ತಕ್ಕಂಥದ್ದು ಗಾರ್ಗಲ್ ಮಾಡಬೇಕಾದ್ರೂ ಕೂಡ ಮಿನಿಮಮ್ ಒಂದು 20 ಸೆಕೆಂಡ್ಸ್ ಆದರೂ ಗಾರ್ಗ್ಲಿಂಗ್ ಆಗಬೇಕು ಆ ರೀತಿಯಲ್ಲಿ ಗಾರ್ಗಲ್ ಮಾಡಬೇಕು ಮತ್ತು ಇನ್ನೊಂದು ಮೆಡಿಕಲ್ ಶಾಪ್ನಲ್ಲಿ ನಿಮಗೆ ಅಯೋಡಿನ್ ಸೊಲ್ಯೂಷನ್ ಸಿಗುತ್ತೆ ಸೊ ಅದು ಪೋವರ್ಡಿನ್ ಇರ್ಬೋದು ಅಥವಾ ಒಕಡೈನ್ ಇರ್ಬೋದು ಅಯೋಡಿನ್ನ ಸೊಲ್ಯೂಷನ್ ಸಿಗುತ್ತೆ ಅದನ್ನು ನೀವು ತೊಗೊಂಡು ಬಂದರೆ ಒಂದು ಟೀ ಕಪ್ನಲ್ಲಿ ಬೆಚ್ಚಗಿನ ನೀರು ತೊಗೊಂಡು ಒಂದು 1/4 ಸ್ಪೂನ್ ನೀವು ಅದಕ್ಕೆ ಹಾಕಿ ನೀವು ಗಾಗಲ್ ಮಾಡಬೇಕು ಅಲ್ಲಾದ್ರೂ ಒಂದು 20-30 ಸೆಕೆಂಡ್ ನೀವು ಗಾಗಲ್ ಮಾಡಿದರೆ ಆವಾಗ ನಿಮಗೆ ಇನ್ಫೆಕ್ಷನ್ ಬರ್ತಕ್ಕಂಥ ಚಾನ್ಸಸ್ಸು 99% ನೀವು ಕಡಿಮೆ ಮಾಡ್ಬೋದು ಸೊ ನೆನಪಿರಲಿ ಸೋಷಿಯಲ್ ಡಿಸ್ಟೆನ್ಸು ಮಾಸ್ಕ್ ಹ್ಯಾಂಡ್ ಹೈಜೀನು ಮತ್ತು ಓರಲ್ ಹೈಜೀನ್ ವಿತ್ ಐದರ್ ಸಾಲ್ಟ್ ವಾಟರ್ ಆರ್ ಅಯೋಡಿನ್ ಸೊಲ್ಯೂಷನ್ ನಮಸ್ಕಾರ